ನಡುವೆ ತಮ್ಮನ್ನ ಬೆಳೆಸಿಕೊಂಡವರು ದಲೈಲಾಮ. ಕಷ್ಟಗಳನ್ನು ಮೀರಿ ಹೆಮ್ಮರವಾಗಿ ಬೆಳೆದು ನಿಂತ ಜಗತ್ತಿನ ಅತ್ಯಂತ ಪ್ರಭಾವಿ ವ್ಯಕ್ತಿಗಳಲ್ಲೊಬ್ಬರು. ಚರಿತ್ರೆಯಲ್ಲಿ ದಲೈಲಾಮ ತಮ್ಮನ್ನ ವೃತ್ತಿಪರ ನಗೆಗಾರ ಎಂದು ಕರೆದುಕೊಳ್ಳುತ್ತಾರೆ. ಯಾಕೆ ಹೀಗಾಯ್ತು ಗೊತ್ತಿಲ್ಲ. ಬದುಕಿನಲ್ಲಿ ನನಗೆ ಪದೇ ಪದೇ ಒಂದಲ್ಲ ಒಂದು ಸಂಕಟ ಎದುರಾಗುತ್ತಿತ್ತು. ಇದೇ ಸಂದರ್ಭದಲ್ಲಿ ನನ್ನ ದೇಶವು ರಾಜಕೀಯ ಧಾರ್ಮಿಕ ಸಂಕಷ್ಟಗಳಿಗೆ ಸಿಲುಕಿಕೊಂಡಿತ್ತು. ಸಾಕಪ್ಪ ಈ ಬದುಕು ಎನ್ನಿಸುವಂತಹ ಕ್ಷಣಗಳವು. ಅಂತಹ ಸಂಕಟದ ಸಂದರ್ಭದಲ್ಲಿಯೂ ನಾನು ನಗುನಗುತ್ತಾ ಬದುಕುತ್ತಿದ್ದೆ. ಅಡ್ಡಾಡಿ ಬಂದ ಕಡೆಯಲ್ಲೆಲ್ಲ ನನ್ನ ನಗು ಮುಖ ಸುದ್ದಿ ಮಾಡಿತು. ನನ್ನನ್ನು ನನಗೆ ಎದುರಾಗುವ ಸಂಕಟಗಳನ್ನು ತುಂಬಾ ಹತ್ತಿರದಿಂದ ಕಂಡಿದ್ದ ಜನ ಈ ಸಂದರ್ಭದಲ್ಲಿ ಕೇಳಿಯಬಿಟ್ರು. ಕಣ್ಮುಂದೆ ಸಾವಿರ ಸಂಕಟವಿದ್ದರೂ ಇಷ್ಟೊಂದು ಸಹಜವಾಗಿ ಮುಕ್ತವಾಗಿ ನಗುತ್ತಿರಲ್ಲ, ಅದು ಹೇಗೆ ಸಾಧ್ಯ? ಅಂತಹ ಸಂದರ್ಭದಲ್ಲಿ ನಾನು ನಿರಂತರ ನಗೆಗಾರ. ಹಾಗಾಗಿ ಎಂತಹ ಸಂದರ್ಭದಲ್ಲೂ ಖುಷಿಯಿಂದ ನಗುವುದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಅನ್ನುತ್ತೇನೆ. ಲಾಮಾ ತಮ್ಮನ್ನ ತಾವು ಬಣ್ಣಿಸಿಕೊಂಡ ಬಗೆಯಿದು. ಕಂಕುಳಿನೊಳಗೆ ಅದೆಷ್ಟೋ ನೋವು ತುಂಬಿಕೊಂಡಿದ್ದರೂ ಸದಾ ಬೇರೆಯವರನ್ನ ನಗಿಸುತ್ತಾರೆ. ಹಾಗಾಗಿಯೇ ಲಾಮಾ ಗ್ರೇಟ್ ಅನಿಸೋದು. ರಿಯಲ್ ಸೀಕ್ರೆಟ್, ಐ ಡೋಂಟ್ ನೋ, ರಿಯಲ್ ಸೋರ್ಸಸ್ ಆಫ್ ಮೈ ಹ್ಯಾಪಿನೆಸ್ ಇಸ್, as I mentioned earlier, ancient Indian thinkers thought, really. So when I face some problem, I analyze. If the problem, no way to overcome, then no use to worry. If the problem can overcome, then instead of worry or frustration, make effort. I think ancient Indian thought are really marvelous. ಟಿಬೆಟ್ ಅನ್ನ ಚೀನಾ ಬಂಧದಿಂದ ಬಿಡಿಸಬೇಕು ಅನ್ನೋದು ಲಾಮಾ ಬಹುದೊಡ್ಡ ಕನಸು. ಸದಾ ನಗುನಗುತ್ತಾ ಇರುವುದು ಟಿಬೆಟಿಯನ್ನರಿಗೆ ಒಂದು ಅಭ್ಯಾಸ ಚಟ. ನಗೆ ಎಂಬುದು ಟಿಬೆಟಿಯನ್ನರಿಗೆ ಐಡೆಂಟಿಟಿ ಇದ್ದ ಹಾಗೆ. ಬೇಕಿದ್ರೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಟಿಬೆಟಿಯನ್ನರು ಮುಖ ಗಂಟಿಕ್ಕಿಕೊಂಡ ಭಂಗಿಯಲ್ಲಿ ಕಾಣಿಸುವುದಿಲ್ಲ. ಕೆಲವೊಮ್ಮೆ ವಿನಾಕಾರಣ ಸಿಟ್ಟಾಗುವ ಭಾರತೀಯರು ಅಥವಾ ಜಪಾನಿಯರಂತೆ ಟಿಬೆಟ್ನ ಜನ ವರ್ತಿಸುವುದಿಲ್ಲ. ಇಟಾಲಿಯನ್ನರ ಥರ ಅವರು ಸದಾ ಉಲ್ಲಾಸದಿಂದ ಇರುತ್ತಾರೆ ಅನ್ನೋದು ಲಾಮಾ ಅಭಿಪ್ರಾಯ. ಲಾಮಾ ಕೊಲೆಗೆ ಚೀನಾ ಹುನ್ನಾರ? ಶಾಂತಿದೂತನನ್ನ ಕೊಲೆಗೈಯಲು ಚೀನಾ ಹವಣಿಸುತ್ತಿದೆ ಎಂಬ ಆರೋಪವನ್ನ ಸ್ವತಃ ಶಾಂತಿದೂತ ಲಾಮಾರೇ ಮಾಡಿದ್ರು. ವಿಷ ಉಣಿಸುವ ಮೂಲಕ ಒಮ್ಮೆ ಚೀನಾ ಲಾಮಾರನ್ನ ಕೊಲ್ಲಲು ಹವಣಿಸಿತ್ತಂತೆ. ಇನ್ನೊಮ್ಮೆ ವಿಷಕನ್ಯೆಯ ಮೂಲಕ ಲಾಮಾ ಮುಗಿಸುವ ಹುನ್ನಾರ ನಡೆಸಿತಂತೆ. ಈ ಸಂಗತಿಗಳು ಈಗೊಂದು ಎರಡು ಮೂರು ವರ್ಷಗಳ ಹಿಂದೆ ಬಹುದೊಡ್ಡ ಸುದ್ದಿ ಮಾಡಿದ್ದವು. They are ready to accept the reality. Seems like that. So, although I already retired now, political responsibility, but seems, you see, there are some changes. So, definite sort of comment, I think we have to wait another more time, 6 months or a year. Then perhaps things may become clear. Oh yes, during monsoon, I think Tibet, Lhasa, particularly Lhasa, very pleasant. Here, sometimes too much rain, too much wet. But otherwise, we, not only myself, but about 100,000 Tibetans, now we really enjoy India's freedom. And also, you see, we our relation, Indian and Tibetan, something very special, unique relations. I always consider Indians, historically, our guru. We are Chela. ನಿಮ್ಮ
ಹುಟ್ಟುಹಬ್ಬಕ್ಕೆ ನೀವು ಬಯಸುವ ಉಡುಗೊರೆ ಏನು ಎಂಬ ನಮ್ಮ ಪ್ರಶ್ನೆಗೆ ಲಾಮಾ ಉತ್ತರ ಹೀಗಿತ್ತು. Oh, best gift is keep warm-heartedness here and use your intelligence without biased view. Unbiased, objectively, look, study any sort of thing, including religion, analyze. So that's a Nalanda tradition. ಇನ್ನು ಕರ್ನಾಟಕದ ಕುರಿತು ಲಾಮಾಗೆ ವಿಶೇಷ ಪ್ರೀತಿ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂದ್ರೆ ಸುಮಾರು 20,000 ಟಿಬೆಟಿಯನ್ನರಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ಸರ್ಕಾರ ಹಾಗೂ ಕನ್ನಡಿಗರಿಗೆ ಲಾಮಾ ಅಭಿನಂದನೆ ಸಲ್ಲಿಸಿದರು. ಲಾಮಾ ಹುಟ್ಟುಹಬ್ಬದ ಸಂಭ್ರಮ ನೋಡುವ ಮೊದಲೊಂದು ಪುಟ್ಟ ವಿರಾಮ.